ಎಲ್ಲರಿಗೂ ನಿಮ್ಮ ನೆಚ್ಚಿನ ಕನ್ನಡ ಹೆಲ್ತ್ ಟಿಪ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ, ನಿಮ್ಮ ತ್ವಚೆಯ ಅಂದಕ್ಕೆ ಬೇಕು ಶ್ರೀಗಂಧದ ಲೇಪನ. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಗಂಧ ಎಂದರೆ ಮೊದಲು ಕನ್ನಡಿಗರಿಗೆ ಗಂಧದ ಗುಡಿ ನೆನಪಾದರೆ ತಪ್ಪೇನಿಲ್ಲ. ಆದರೆ ಅದರ ನಂತರದ ಸ್ಥಾನ ಇರುವುದು ಸೌಂದರ್ಯವರ್ಧಕಗಳಿಗೆ. ತ್ವಚೆಯ ಆರೋಗ್ಯ ಚರ್ಮ ವಯಸ್ಸಾಗುವುದನ್ನು ತಡೆಯುವುದು, ಚರ್ಮದ ಮೇಲೆ ರ್ಯಾಶಸ್ಗಳು ಏಳದಂತೆ ತಡೆಯುವ ಎಲ್ಲ ಸೌಂದರ್ಯ ವರ್ಧಕಗಳು ಹಾಗೂ ಸ್ಕಿನ್ ಕೇರ್ಗಳಲ್ಲಿ ಗಂಧದ ಉಲ್ಲೇಖ ಇದ್ದೇ ಇರುತ್ತದೆ. ಆಯುರ್ವೇದದಲ್ಲೂ ಇದರ ಬಳಕೆಯ ಬಗ್ಗೆ ಸಾಕಷ್ಟು ಹೇಳಲಾಗಿದೆ. ಭಾರತದಲ್ಲಿ ಸ್ಯಾಂಡಲ್ವುಡ್ ಸೌಂದರ್ಯ ವರ್ಧಕಗಳಲ್ಲಿ ಸಾಮಾನ್ಯವಾಗಿ ಚರ್ಚಿತವಾದ ವಿಷಯ. ಚರ್ಮದ ಮೇಲೆ ಗಂಧದ ಪ್ರಭಾವ ಬಹಳಷ್ಟಿದೆ. ಗಂಧ ಒಂದು ನ್ಯಾಚುರಲ್ ಬ್ಯೂಟಿ ಎನ್ಹ್ಯಾನ್ಸರ್ ಆಗಿರುವ ಕಾರಣ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಗಂಧಯುಕ್ತ ಸೌಂದರ್ಯ ವರ್ಧಕಗಳು ಇದೇ ಕಾರಣಕ್ಕಾಗಿ ಹೆಚ್ಚು ಜನಪ್ರಿಯವಾಗಿದೆ. ಸಾಮಾನ್ಯವಾಗಿ ಸಾಬೂನು, ಕ್ರೀಮ್ಸ್ಗಳು, ಪೌಡರ್ಸ್ಗಳು, ಫೇಸ್ ಪ್ಯಾಕ್ ಮತ್ತು ಹ್ಯಾಂಡ್ ವಾಶ್ಗಳಲ್ಲಿ ಗಂಧದ ಅಂಶದ ಬಳಕೆಯಾಗುತ್ತದೆ. ಇದು ಬಹಳ ವಿಶಿಷ್ಟವಾದ ಸುವಾಸನೆಯನ್ನು ಹೊಂದಿದ್ದು ಗಾಳಿಯಲ್ಲಿ ಬಹಳ ಕಾಲದ ತನಕ ಇರುತ್ತದೆ. ಇದು ಸುಗಂಧ ಕಡ್ಡಿಗಳ ಉತ್ಪಾದನೆಯಲ್ಲೂ ಬಹಳ ಬೇಡಿಕೆ ಇರುವ ವಸ್ತುಗಳಾಗಿವೆ. ಗಂಧದ ಎಣ್ಣೆ ಮತ್ತು ಪೌಡರ್ ರೂಪದಲ್ಲಿ ಗಂಧದಿಂದ ಬರುವ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಲಭ್ಯ. ಆಂಟಿಟಾನಿಕ್ ಚರ್ಮದ ಆರೋಗ್ಯ ಎಲ್ಲರಿಗೂ ಬಹಳ ಕಾಳಜಿ ಇರುವಂತಹ ವಿಷಯ. ಟ್ಯಾನಿಂಗ್ನಿಂದಾಗಿ ಚರ್ಮ ಕಪ್ಪಾಗಲು ಆರಂಭಿಸುತ್ತದೆ ಮತ್ತು ಚರ್ಮಕ್ಕೆ ಬೇಗನೆ ವಯಸ್ಸಾದಂತೆ ಕಾಣುತ್ತದೆ. ಇದರಿಂದ ಹೊರಬರಲು ಗಂಧದ ಬಳಕೆ ಒಂದು ಉತ್ತಮವಾದ ವಿಧಾನವಾಗಿದೆ. ಇದನ್ನು ಬಹಳ ಸುಲಭವಾದ ವಿಧಾನದಲ್ಲಿ ಬಳಸಬಹುದಾಗಿದೆ. ಮೊದಲು 3 ಸ್ಪೂನ್ ಗಂಧದ ಪೌಡರ್ ಅನ್ನು ಹಾಕಿ 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ನಿಂಬೆ ರಸ ಹಾಗೂ 1 ಸ್ಪೂನ್ ಮೊಸರಿನೊಂದಿಗೆ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಮುಖಕ್ಕೆ ಹಚ್ಚಿ 15 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ನಂತರ ಮುಖವನ್ನು ಸ್ವಚ್ಛವಾದ ನೀರಿನೊಂದಿಗೆ ತೊಳೆದರೆ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತು ಟ್ಯಾನಿಂಗ್ನಿಂದ ಮುಕ್ತಿ ಸಿಗುತ್ತದೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ವಚ್ಛವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.